ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ತೀವ್ರ ಬರಗಾಲದಿಂದ ನೊಂದಿರುವ ರೈತರಿಗೆ ವೈಜ್ಞಾನಿಕ ಬೆಳೆ ನಷ್ಟ ಕೊಡಲು ಒತ್ತಾಯಿಸಿ ಮತ್ತು ಬಿರುಗಾಳಿಯಿಂದ ನಷ್ಟ ಹೊಂದಿರುವ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೋರಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಚಳುವಳಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ನಂಜನಗೂಡು ಮತ್ತು ಊಟಿ ಮುಖ್ಯ ರಸ್ತೆಯಲ್ಲಿ ಜಮಾಯಿಸಿದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ದೇವಿರಮ್ಮನಹಳ್ಳಿ ಗೇಟ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ನಂತರ ಈ ಕುರಿತಂತೆ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಅವರು ಮಾತನಾಡಿದರು. ಇಡೀ ರಾಜ್ಯದಲ್ಲಿ ರೈತರಿಗೆ ಬರ ಪರಿಹಾರವನ್ನು ಕೊಡ್ತೀವಿ ಅಂತೇಳಿ ಸರ್ಕಾರ 3 ರೂಪಾಯಿಯಿಂದ ಹಿಡಿದು 1,000 ರೂಪಾಯಿ ಗಂಟ ಬೆಳೆ ನಷ್ಟ ಪರಿಹಾರ ಅಂತೇಳಿ ಕೊಡ್ತಾ ಇದೆಯಲ್ಲ, ಈ ಅವಿವೇಕಿ ನೀತಿಯನ್ನು ಖಂಡಿಸಿ ಮಾಡ್ತಾ ಇರತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶ ಮೊನ್ನೆ 1 ವಾರದಿಂದ ಬೀಸಿದಂತ ಬಿರುಗಾಳಿಗೆ ಬಾಳೆ ಬೆಳೆಗಾರರು ನಷ್ಟವಾಗಿದ್ದಾರೆ. ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕವಾದಂತಹ ವಿದ್ಯುತ್ ಸಿಗ್ತಾ ಇಲ್ಲ. ಅಕ್ರಮ ಸಕ್ರಮ ಯೋಜನೆ ಜಾರಿ ತನ್ನಿ ಅಂತ ಹೇಳಿದ್ರೆ ಜಾರಿ ಮಾಡಲಿಕ್ಕೆ ಸರ್ಕಾರ ತಯಾರಿಲ್ಲ. ಹೊಸ ಕೃಷಿಯನ್ನು ಮಾಡ್ತಕ್ಕಂತ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಿಗ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಬರದ ಮೇಲೆ ಬರ ಎಳೆದಂತೆ ರೈತ ಇವತ್ತು ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ಸರಿಯಾದ ರೀತಿಯಲ್ಲಿ ಮೂಲ ಸೌಕರ್ಯಗಳಿಲ್ಲ. 10 ರೂಪಾಯಿ ಪ್ರತಿ ಲೀಟರ್ಗೆ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ಕೊಡಿ ಅಂತ ಕೇಳಿದ ಸರ್ಕಾರ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ. ಮಂತ್ರಿಗಳು, MLAಗಳು, ಪಾರ್ಲಿಮೆಂಟ್ ಸದಸ್ಯರುಗಳು ರಾತ್ರೋರಾತ್ರಿ ಅವ್ರ ಸಂಬಳವನ್ನು ದ್ವಿಗುಣ ಮಾಡ್ಕೊತಾ ಇದ್ದಾರೆ. ಬರದಿಂದ ನೊಂದಿರ್ತಕ್ಕಂಥ ರೈತರಿಗೆ, ಬಿರುಗಾಳಿಯಿಂದ ನೊಂದಿರ್ತಕ್ಕಂಥ ಬಾಳೆ ಬೆಳೆಗಾರರಿಗೆ ಬೆಳೆ ನಷ್ಟ ಕೊಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಸಮೀಕ್ಷೆ ಮಾಡ್ತಾ ಇದೀವಿ. NDRF STRF ಮಾನದಂಡದಲ್ಲಿ 8,000 6,000 800 ರೂಪಾಯಿ ಪುಕ್ಸಟ್ಟೆ ಕೊಡ್ತೀವಿ ಅಂತ ಹೇಳ್ತಾರಲ್ರಿ, ನಾಚಿಕೆ ಆಗಬೇಕು ಸರ್ಕಾರ ಮಂತ್ರಿಗಳಿಗೆ. ನಿಜಕ್ಕೂ ಸರ್ಕಾರ ಮಂತ್ರಿಗಳು ಅಧಿಕಾರಿಗಳು ಅನ್ನ ತಿಂತಿದ್ರೆ ಕಳೆದ 8 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ NDRF STRF ಮಾನದಂಡವನ್ನ ಇವತ್ತು ಬೆಳೆ ನಷ್ಟ ಕೊಡಲಿಕ್ಕೆ ಬಳಸ್ತಾ ಇದ್ದೀರಲ್ಲ. ಮಂತ್ರಿಗಳು, MLAಗಳು, ಸರ್ಕಾರದ ಅಧಿಕಾರಿಗಳು ವೇತನ ಆಯೋಗ ಮಾಡ್ಕೊತಾ ಇದ್ದೀರಿ. ತಿಂಗ ವರ್ಷ ನಿಮ್ಮ ಆದಾಯವನ್ನ, ನಿಮ್ಮ ಸಂಬಳವನ್ನ ವೇತನ ಆಯೋಗಗಳನ್ನ ರಚನೆ ಮಾಡಿಕೊಂಡು ರೈತನ ಮೇಲೆ ಚಪ್ಪಡಿ ಎಳಿತಕ್ಕಂಥ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ವಲ್ಲ. ಇವ್ರಿಗೆ ಎಚ್ಚೆತ್ತಕ್ಕೋಸ್ಕರ, ಇವ್ರಿಗೆ ನಾರ್ಸದಲ್ಲಿ ಚುಚ್ಚಲಿಕ್ಕೋಸ್ಕರ ಇವರನ್ನ ಎಚ್ಚೆತ್ತು ರೈತ ವರ್ಗಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ರೈತ ರಸ್ತೆ ಬಂದಿದ್ದಾರೆ ಬಂಧುಗಳ. ಇವತ್ತು ನಾವ್ಯಾರು ಸುಮ್ಮನೆ ಕೆಲಸ ಇಲ್ಲದೆ ಈ ರಸ್ತೆ ತಡೆಯನ್ನು ಮಾಡ್ತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವರು ಸಮರ್ಪಕವಾಗಿ ನ್ಯಾಯವನ್ನು ಕೊಟ್ಟು ರೈತನ ಪರವಾಗಿ ಮಾತಾಡಿದ್ರೆ ನಾವ್ಯಾರು ಇವತ್ತು ರಸ್ತೆ ಬರ್ತಿರಲಿಲ್ಲ, ನಾವ್ಯಾರು ಚಳವಳಿ ಮಾಡ್ತಿರಲಿಲ್ಲ. ಇವತ್ತು ಸರ್ಕಾರದಲ್ಲಿ ಅಧಿಕಾರಿಗಳು ಮಂತ್ರಿಗಳು ಹೆಸರಲ್ಲಿ ಚರ್ಚೆ ಮಾಡ್ತಾ ಇದ್ರೆ ಅಲ್ರಿ, ನಿಮ್ ಪೆನ್ ಡ್ರೈವ್, ನಿಮ್ ಸಿಡಿ, ನಿಮ್ ಅವಿವೇಕ, ನೀವು ಮಾಡಿರ್ತಕ್ಕಂಥ ಅವಿವೇಕ ಕೆಲಸಕ್ಕೆ ಇವತ್ತು
ರೈತ ವರ್ಗವನ್ನ ಬಲಿ ಕೊಡ್ತಾ ಇದ್ರಿ, ರೈತ ವರ್ಗವನ್ನ ಬಲಿ ಕೊಡ್ತಾ ಇದ್ರಿ. ಒಬ್ಬ ಮಂತ್ರಿ ಎಂಎಲ್ಎ ಸರ್ಕಾರದ ಅಧಿಕಾರಿ ಇಷ್ಟು ಕೋಟಿ ಲಕ್ಷ ಇಷ್ಟು ನಷ್ಟ ಆಗಿದೆ, ಇಷ್ಟು ರೈತರಿಗೆ ಅನಾನುಕೂಲ ಆಗಿದೆ ಅಂತ ಹೇಳಿ ಒಬ್ಬ ಮಾತಾಡ್ತಾ ಇಲ್ವಲ್ಲ. ಇವರು ಅನ್ನ ತಿಂತಾರ ಮಣ್ಣು ತಿಂತಾರ ಅಧಿಕಾರಿಗಳು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು. ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾವೆ. ಕಳೆದ ಇನ್ನು 10 ದಿನಗಳ ಒಳಗಡೆ ರೈತನಿಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಮಗೆ ಗೊತ್ತಿಲ್ಲ. ಏನಿವತ್ತು 1,000 2,000 ಪುಕ್ಸಟ್ಟೆ ಬರ ಪರಿಹಾರ ಆಗ್ತಾ ಇದ್ರಿ. ಅದನ್ನ ಕನಿಷ್ಠ ಎಕರೆಗೆ 25,000 ರೂಪಾಯಿ ಬರ ಪರಿಹಾರ ಆಗ್ಬೇಕು. ಅಕ್ರಮ ಸಕ್ರಮ ಯೋಜನೆ ಜಾರಿಯಾಗಬೇಕು. ಬೆಳೆ ನಷ್ಟ ಕೊಡಬೇಕು. ಹಾಲು ಉತ್ಪಾದಕರ 10 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು. ಜೊತೆಗೆ ಬಾಳೆ ಬೆಳೆ ಬಾರ್ಗೆ ವಿಶೇಷ ಪ್ಯಾಕೇಜ್ ಅನ್ನ ಈ ಭಾಗದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಭಾಗಕ್ಕೆ ಸರ್ಕಾರವಾಗಲಿ ಮಂತ್ರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳನ್ನ ಗ್ರಾಮೀಣ ಭಾಗಕ್ಕೆ ಸೇರ್ಲಿಕ್ಕೆ ಬಿಡಲ್ಲ. ನಿಮಗೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಬಂಧುಗಳೇ, ಇವತ್ತು ಸರ್ಕಾರ ಆಡಳಿತ ನಡ್ತಾ ಇದ್ರೆ ನಿಜವಾಗ ಬದುಕಿದ್ರೆ ಬಾಳೆ ಬೆಳೆಗಾರರ ರಕ್ಷಣೆಯನ್ನ ಮಾಡಬೇಕಾಗಿತ್ತು. ಇವತ್ತು ಏನಿವತ್ತು ನೀವು ತಿಂತಕ್ಕಂಥ ಹಾಲು ಹಣ್ಣು ಆಹಾರಗಳು ಕಂಪ್ಯೂಟರ್ ಬರ್ತದ? ಏನಾದ್ರೂ ಎಲ್ಲ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತದ? ಇವತ್ತು ಬಳೆ ನಷ್ಟ ಹೊಂದಿರತಕ್ಕಂಥ ರೈತ ವರ್ಗವನ್ನು ರಕ್ಷಣೆ ಮಾಡಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನಿಮಗೆ ತಿನ್ನಲಿಕ್ಕೆ ಹಣ್ಣು ಹಾಲು ಆಹಾರ ಹಣ್ಣು ಎಲ್ಲ ಸಿಗ್ತದೆ. ಆದ್ರಿಂದ ಇವತ್ತು ಸಾಂಕೇತಿಕವಾಗಿ ರಸ್ತೆ ತಡೆಯನ್ನು ಬಂದ್ ಮಾಡಿ ನಂಜನಗೂಡು ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಈ ಎಚ್ಚರಿಕೆ ಮುಖಾಂತರ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು, ಹಾಲು ಉತ್ಪಾದಕರಿಗೆ 10 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು, ಜೊತೆಗೆ ರೈತರ ಬರ ಪರಿಹಾರವನ್ನು ಎಕರೆಗೆ 25,000 ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಗ್ರಾಮೀಣ ಭಾಗಕ್ಕೆ ಯಾವುದೇ ಮಂತ್ರಿ ಎಂಎಲ್ಎಗಳು ಸರ್ಕಾರವನ್ನ ಒಳಕ್ಕೆ ಬಿಡ್ಲಿಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅವಕಾಶ ಕೊಡಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಬೇಕೇ ಬೇಕು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘಕ್ಕೆ ನೀತಿಗಟ್ಟ ಸರ್ಕಾರಕ್ಕೆ.